ನಮಸ್ಕಾರಗಳು. ಜ್ಯೋತಿ ಬಟ್ಸ್ ಬ್ಲಾಗಿಗೆ ಸ್ವಾಗತ. ಇವತ್ತು ನಾವು ಹಾಗಲಕಾಯಿಯಿಂದ ಒಂದು ಸುಕ್ಕವನ್ನು ಮಾಡುವುದನ್ನು ನೋಡಿಕೊಳ್ಳೋಣ. ನೋಡಿ, ರುಚಿಯಾದ ಆರೋಗ್ಯಕರವಾದ ಸುಕ್ಕ ಅನ್ನಕ್ಕೆ ಬಹಳ ರುಚಿಯಾಗಿರುತ್ತದೆ. ಅದಕ್ಕೆ ಹಾಗಲಕಾಯಿಯನ್ನು ನೋಡಿ ಈ ಥರ ಉದ್ದ ಉದ್ದವಾಗಿ ಕತ್ತರಿಸಿಕೊಳ್ಳಿ. ಚೆನ್ನಾಗಿ ತೊಳೆದು ಕತ್ತರಿಸಿಕೊಂಡರಾಯಿತು. ಮತ್ತು ನೀರಿಗೆ ಹಾಕುವುದು ಏನು ಬೇಡ. ಇದನ್ನೊಂದು ಕಡಾಯಿಗೆ ಹಾಕಿ ಅದಕ್ಕೆ ಕೆಲವು ಮಸಾಲೆಗಳನ್ನು ಹಾಕಿ ಮೊದಲು ಬೇಯಿಸಿಕೊಳ್ಳೋಣ. ಈ ಹಾಗಲಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಒಂದು ನಮ್ಮ ಶರೀರವನ್ನು ರಿಪೇರಿ ಮಾಡುವಂತಹ ಒಂದು ಗುಣ ಇದೆ. ಅದು ಅಲ್ಲದೆ ಡಯಾಬಿಟಿಸಿನವರಿಗೆ ಹಾಗಲಕಾಯಿ ಔಷಧಿ. ನೋಡಿ, ಈ ಹಾಗಲಕಾಯಿಗೆ 1.5 ಚಮಚ ಅವರವರ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ಹಾಕಿಕೊಳ್ಳಿ. 1 ಚಮಚ 1.5 ಚಮಚ ಹಾಕಿಕೊಳ್ಳಬಹುದು. ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಿ. ಮತ್ತು ಒಂದು ಸಾಧಾರಣ 1 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಯ ರಸವನ್ನು ಕೂಡ ಹಾಕಿಕೊಳ್ಳಿ. 1 ನಿಂಬೆಹುಳಿ ಅಲ್ಲ, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ರಸ ತೆಗೆದು ಇದಕ್ಕೆ ಹಾಕಿಕೊಂಡಿದ್ದೇನೆ. ನೋಡಿ, ಸ್ವಲ್ಪವೇ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಒಮ್ಮೆ ಚಟುಕದಿಂದ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಿ ಬೇಯಿಸಿ. ಅದು 1-2-3-4 ನಿಮಿಷ ಮುಚ್ಚಿ ಬೇಯಿಸಿದರೆ ಸಾಕು. ನೋಡಿ, ಈ ಥರ ಮುಚ್ಚಿ 1-5 ನಿಮಿಷ ಬೇಯಲು ಬಿಡಿ. ನಂತರ ಈಗ ಅದರ ಮಧ್ಯದಲ್ಲಿ ನೋಡಿ, ನಾವೊಂದು ಮಸಾಲೆ ಮಾಡಿಕೊಳ್ಳೋಣ. ಅದಕ್ಕಾಗಿ 1/2 ಕಪ್ಪು ತೆಂಗಿನ ತುರಿ, 1 ಸಣ್ಣ ನೀರುಳ್ಳಿ, 1 ಮೆಣಸು, ಸ್ವಲ್ಪ ಅರಸಿನ ಹುಡಿ. ಇಷ್ಟನ್ನು ನೀರು ಹಾಕದೆ ಸುಮ್ಮನೆ ಮಿಕ್ಸಿಯಲ್ಲಿ ಒಮ್ಮೆ ತಿರುಗಿಸಿ ಇಟ್ಟುಕೊಳ್ಳಿ. ದೊರಗು ದೊರಗಾಗಿರಲಿ, ನೈಸಾಗಿ ಏನು ಮಾಡೋದು ಬೇಡ. ನೋಡಿ, ಹೀಗೆ ಮಾಡಿ ಸೈಡಿನಲ್ಲಿ ಇಟ್ಟುಕೊಳ್ಳಿ. ಹೀಗೆ ಆದ ನಂತರ ಈಗ ಆ ಹಾಗಲಕಾಯಿಯ ಹೋಳುಗಳೇನಿದೆ ಅದು ಸ್ವಲ್ಪ ಹಸಿ ಹೋಗಿರುತ್ತದೆ. ಈಗ ಅದನ್ನು ಮುಚ್ಚಲ ತೆಗೆದು 1-2 ಸರ್ತಿ ಸಟ್ಟುಗದಲ್ಲಿ ತಿರುಗಿಸಿ ಓಪನ್ ಇಟ್ಟು ಅದರ ನೀರು ಆರುವ ತನಕ ಬೇಯಿಸಿ. ಇದು ಅತ್ಯಂತ ಮುಖ್ಯವಾದ ಪಾಯಿಂಟ್. ಯಾಕೆಂದರೆ ಹಾಗಲಕಾಯಿಯಲ್ಲಿ ಒಂದು ಕಹಿ ಇರುತ್ತದೆ. ಆ ಕಹಿ ತುಂಬ ಜನರಿಗೆ ಇಷ್ಟವಿರುವುದಿಲ್ಲ. ಅದನ್ನು ಮಾಡಲು ಸರಿ ಬರದೆ ಹಾಗಲಕಾಯಿಯನ್ನು ಇಷ್ಟವೇ ಪಡುವುದಿಲ್ಲ. ನೋಡಿ, ಈ ಥರ ನೀವು ಮಾಡಿ ನೋಡಿ, ಇದು ಸ್ವಲ್ಪ ಕೂಡ ಕಹಿ ಆಗುವುದಿಲ್ಲ. ನೋಡಿ, ಈ ಥರ ಇದರಲ್ಲಿ ನೋಡಿ ಸ್ವಲ್ಪ ನೀರು ಉಂಟಲ್ಲ, ಈ ನೀರು ಹೋಗುವ ತನಕ ಇದನ್ನು ಈ ಕಡಾಯಿಯ ಮುಚ್ಚಲ ತೆಗೆದು ಡ್ರೈ ಆಗುವ ತನಕ ಇದನ್ನು ಓಪನ್ ಆಗಿಯೇ ನೀರನ್ನು ಆರಿಸುವ ತನಕ ಒಲೆಯಲ್ಲಿಟ್ಟು ಬೇಯಿಸಿಕೊಳ್ಳಿ. 1-2 ಸರ್ತಿ ಸಟ್ಟುಗದಿಂದ ಹೀಗೆ ಮಿಕ್ಸ್ ಮಾಡಿಕೊಂಡರೆ ಅದು ನೀರು ಆರಿಬಿಡುತ್ತದೆ. ಈ ನೀರು ಆರುವ ಸಂದರ್ಭದಲ್ಲಿ ಇದರ ಮುಚ್ಚಲ ಮುಚ್ಚಿರಬಾರದು. ಓಪನ್ ಇಟ್ಟು ಬೇಯಿಸಿದರೆ ಅದರ ಕಹಿ ಹೋಗುತ್ತದೆ. ನೋಡಿ, ಇದನ್ನು ನಾನು ಮಾಡುವಾಗ ಕಹಿ ಎಲ್ಲ ತೆಗೆದು ಏನು ಮಾಡಲಿಲ್ಲ, ಡೈರೆಕ್ಟಾಗಿ ಹೋಳುಗಳನ್ನೇ ಮಾಡಿದ್ದೇನೆ. ಹೀಗೆ ಇದರದ್ದು ನೀರ ಪಸೆ ಪೂರ ಹೋದ ನಂತರ ಈ ನಾವು ಪೌಡರ್ ಮಾಡಿಟ್ಟುಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ಆಲ್ರೆಡಿ ಸ್ವಲ್ಪ ಡ್ರೈ ಆಗಿದೆ ಅಲ್ಲ, ಅದು ಈ ಮಸಾಲೆ ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡರೆ ಆಗ ಮಸಾಲೆ ಅದಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಹಾಗಲಕಾಯಿಯ ಹೋಳುಗಳು ಉಪ್ಪು, ಹುಳಿ, ಬೆಲ್ಲ, ಖಾರ, ಅದು ಅಲ್ಲದೆ ಮಸಾಲೆಯೊಂದಿಗೆ ಒಳ್ಳೆಯ ಪರಿಮಳ ಬರುತ್ತಿರುತ್ತದೆ. ಬಹಳ ರುಚಿಯೂ ಆಗಿರುತ್ತದೆ. ಈ ಹಾಗಲಕಾಯಿಯನ್ನು ಅಡಿಗೆ ಮಾಡಲು ನಮಗೆ ಗೊತ್ತಿದ್ದರೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡಷ್ಟು ಒಳ್ಳೆಯದು. ಇದರಲ್ಲಿ ತುಂಬ ಒಳ್ಳೆಯ ಪೋಷಕಾಂಶಗಳಿದ್ದಾವೆ. ನೋಡಿ, ಇದು ಈಗ ಸರಿಯಾಗಿ ಡ್ರೈ ಆಯಿತು. ನೋಡಿ, ಡ್ರೈ ಆಗಿ ಚೆನ್ನಾಗಿ ಒಣವಾಯಿತು. ಇದನ್ನೀಗ ತೆಗೆದು ಬದಿಯಲ್ಲಿಟ್ಟು ಇನ್ನೊಂದು ಬಾಣಲೆಯಲ್ಲಿ ನಾವು ಒಗ್ಗರಣೆ ತಯಾರು ಮಾಡಿ ಇಟ್ಟುಕೊಳ್ಳೋಣ. ಇದು ಆದಷ್ಟು ನೀರಪಾಸಿ ಹೋದರೆ ನಿಮಗೆ 2 ದಿನಕ್ಕೆ ಕೂಡ ಈ ಹಾಗಲಕಾಯಿ ಸುಕ್ಕ ಹಾಳಾಗುವುದಿಲ್ಲ. ಪರಿಮಳವೂ ಇರುತ್ತದೆ, ರುಚಿಯೂ ಇರುತ್ತದೆ. ನೋಡಿ, ಇನ್ನೊಂದು ಬಾಣಲೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಚಮಚ ಇರಲಿ ಅದು. ಅದಕ್ಕೆ ಸ್ವಲ್ಪ ಸಾಸಿವೆ, ಚೂರು ಜೀರಿಗೆ, ಮತ್ತು 1 ತುಂಡು ಮೆಣಸು ಹಾಕಿ ಒಗ್ಗರಣೆ ತಯಾರು ಮಾಡಿಕೊಳ್ಳಿ. ಅದಕ್ಕೆ ಈ ಥರ ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿ ಬೇಯಿಸಿಟ್ಟುಕೊಂಡಂತಹ ಹಾಗಲಕಾಯಿಯ ಹೋಳುಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಸಟುಗದಿಂದ ತಿರುಗಿಸಿ ಮತ್ತೆ ಚೆನ್ನಾಗಿ ಟಾಸ್ ಮಾಡಿ ಒಗ್ಗರಣೆಯನ್ನು ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡಿ.
ನೋಡಿ ಈಗ ರುಚಿಯಾದ ಆರೋಗ್ಯಕರವಾದ ಹಾಗಲಕಾಯಿ ಸುಕ್ಕ ರೆಡಿ ಆಯಿತು. ಇದು ಅನ್ನದೊಂದಿಗೆ ಬಹಳ ಒಳ್ಳೆ ಕಾಂಬಿನೇಷನ್. ಇನ್ನೊಂದು ಟೊಮೆಟೊ ಸಾರು ಇದ್ದರೆ ಹಾಗಲಕಾಯಿ ಸುಕ್ಕ ಎಷ್ಟು ಊಟವನ್ನು ಮಾಡಿಸುತ್ತದೆ. ಈ ರುಚಿಯಾದ ಸುಲಭವಾದ ಅಡಿಗೆಯನ್ನು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಈ ಹಾಗಲಕಾಯಿ ತುಂಬ ಜನರಿಗೆ ಮಾಡಲು ಬರುವುದಿಲ್ಲ. ಇದು ಆಕ್ಚುಲಿ ಈ ಥರ ಮಾಡಿದರೆ ನಿಮಗೆ ಸ್ವಲ್ಪ ಕೂಡ ಕಹಿ ಇರುವುದಿಲ್ಲ, ರುಚಿ ಮಾತ್ರ ಚೆನ್ನಾಗಿರುತ್ತದೆ. ಹಾಗಲಕಾಯಿಯಿಂದ ವಿಧ ವಿಧವಾದ ಅಡಿಗೆಗಳನ್ನು ಮಾಡಬಹುದು. ಅದು ಮಾಡಲು ತಿಳಿದರೆ ನಿಮಗೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ಉತ್ತಮ. ನೋಡಿ, ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದೆ ಹೊಸ ಉಡಿಯೋಗಳಿಗಾಗಿ ಕಾಯುತ್ತೀರಿ. ಥ್ಯಾಂಕ್ ಯು.